ಭಗವಂತನ ಆಶೀರ್ವಾದದಿಂದ ಪುನರ್ಜನ್ಮ ಪಡೆದುಕೊಂಡಿದ್ದಾನೆ ಇನ್ನು ಮುಂದೆ ಮೊದಲಿನಂತೆ ಜನರ ನಡುವೆ ಹೆಚ್ಚು ಸಮಯ ಕಳೆಯಲು ಸಾಧ್ಯ ಇಲ್ಲ ಜನರೆಲ್ಲ ಸಹಕರಿಸಿ ಅಂತ ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿ ಅವರು ಭಾವುಕರಾಗಿದ್ದಾರೆ ಜಯನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಇಂದು ಡಿಸ್ಚಾರ್ಜ್ ಆಗಿ ಮನೆಗೆ ತೆರಳುವ ಮುನ್ನ ಅವರು ಮಾಧ್ಯಮದೊಂದಿಗೆ ಮಾತನಾಡಿದರು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ವಾರದ ಹಿಂದೆ ಅಂದರೆ ಆಗಸ್ಟ್ 30 ರಂದು ಬೆಳಗಿನ ಜಾವ 3:40 ರ ವೇಳೆಗೆ ಜಯನಗರದ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿದ್ದರು ಈ ಹಿಂದೆ ಎರಡು ಬಾರಿ ಹೃದಯ ಚಿಕಿತ್ಸೆಗೆ ಒಳಗಾಗಿದ್ದ ಅವರು ಈ ಬಾರಿಯೂ ಮತ್ತೆ ಹೃದಯಾಘಾತವಾಗಿದೆ ಅಂತ ಭಾವಿಸಿಕೊಂಡಿದ್ದರು ಆದರೆ ಈ ಬಾರಿ ಅವರಿಗೆ ಸ್ಟ್ರೋಕ್ ಆಗಿತ್ತು ಮೆದುಳಿನ ಸಮಸ್ಯೆ ಆಗಿದ್ದರಿಂದ ತಕ್ಷಣವೇ ಚಿಕಿತ್ಸೆ ಪಡೆಯಬೇಕಾಗಿತ್ತು ಅದೃಷ್ಟವಶಾತ್ ಗೋಲ್ಡನ್ ಪಿರಿಯಡ್ ಅಂದರೆ ಸ್ಟ್ರೋಕ್ ಆದ ಒಂದೇ ಗಂಟೆಯೊಳಗೆ ಅವರಿಗೆ ಚಿಕಿತ್ಸೆ ದೊರಕಿತ್ತು ಹೀಗಾಗಿ ತಕ್ಷಣವೇ ಚಿಕಿತ್ಸೆಗೆ ಸ್ಪಂದಿಸಿ ಗುಣಮುಖರಾಗಿದ್ದಾರೆ 5 ದಿನಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ಅವರು ಸಂಪೂರ್ಣವಾಗಿ ಗುಣಮುಖರಾದ ಬಳಿಕ ಇಂದು ಮನೆಗೆ ತೆರಳಿದ್ದಾರೆ ಸ್ವಲ್ಪ ಬಳಕೆ ಮಾಡತಕ್ಕಂತ ಸಮಯದಲ್ಲಿ ನನ್ನ ಮುಂದಿನ ಪರಿಸ್ಥಿತಿಗಳ ಬಗ್ಗೆನೂ ಯೋಚನೆ ಮಾಡಿದೆ ನಿಮಗೆ ಏನು ಕಡಿಮೆ ಆಗುವುದರಲ್ಲಿ ನನ್ನ ಶ್ರಮ ಉಪಯೋಗ ಮಾಡ್ಕೋಬೇಕು ಮಾಡ್ತೀನಿ ಆದರೆ ಈಗೇನು ದಿನಕ್ಕೆ 18 ಗಂಟೆ ಕೆಲಸ ಮಾಡಿದ್ದೇನೆ ಆ ಕೆಲಸವನ್ನು ಮುಂದುವರಿಸ್ತಾ ತಂದಿದ್ದಕ್ಕೆ ಇಲ್ಲಿ ಏನು ಡಾಕ್ಟರ್ ಕೂತಿದ್ದಾರೆ ಅಕ್ಕಪಕ್ಕದಲ್ಲಿ ನನಗೆ ಬಹಳ ಅತ್ಯಂತ ಸೂಕ್ಷ್ಮವಾಗಿದೆ ಜನಸಾಮಾನ್ಯರು ಸಹಕಾರ ನೀಡಬೇಕು ಇನ್ನು ಮುಂದೆ ನಾನು ಮೊದಲಿನಂತೆ ನಿಮ್ಮೊಂದಿಗೆ ಬೆರೆಯಲು ಸಾಧ್ಯವಿಲ್ಲ ಇದನ್ನು ಜನರು ಅರ್ಥ ಮಾಡಿಕೊಳ್ಳಬೇಕು ನನ್ನ ಜೀವನದ ಬಗ್ಗೆಯೂ ನೀವು ಯೋಚಿಸಬೇಕು ವೈದ್ಯರು ತುಂಬ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ದಾರೆ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡುವಂತಿಲ್ಲ ಹೀಗಾಗಿ ಅಭಿಮಾನಿಗಳು ಬೆಂಬಲಿಗರು ಕಾರ್ಯಕರ್ತರನ್ನು ಹೆಚ್ಚು ಭೇಟಿ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಮನವಿ ಮಾಡಿದರು ಇದೇ ವೇಳೆ ನಿಖಿಲ್ ಕುಮಾರಸ್ವಾಮಿ ಆ ಕ್ಷಣದಲ್ಲಿ ಆದ ಆತಂಕವನ್ನು ಹೇಳಿಕೊಂಡರು ಜನರು ಕಾಲ್ ಮಾಡಿದಾಗ ಸ್ಪಂದಿಸಲು ಸಾಧ್ಯವಾಗಲಿಲ್ಲ ತುಂಬ ಆತಂಕದಲ್ಲಿದ್ದೆ ತಂದೆಯನ್ನು ಆಸ್ಪತ್ರೆಗೆ ಸೇರಿಸಿ ಗುಣಮುಖ ಆಗುವವರೆಗೂ ತೀವ್ರ ಆತಂಕದಲ್ಲಿ ಇದ್ದೆ ಅಂತ ಹೇಳಿದರು ಮೂರು ಜನ್ಮವನ್ನು ಪಡೆದಿದ್ದೇನೆ ಅಂತಕ್ಕಂಥ ನನ್ನ ಜನ ಅದಕ್ಕೆ ಕಾರಣ ನಾನು ಇವತ್ತು ಓದಿದ್ರೆ ಭಗವಂತನ ಮತ್ತೆ ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂಥ ಹಲವಾರು ವೈದ್ಯರ ಒಂದು ಅವರ ಶ್ರಮ ನಾನು ಮುಂದೆ ನಾನು ಏನಾದರೂ ಭಿನ್ನವಾಗಿದೆ ಸಬಳಕ್ಕೆ ಹೋಗಾಗುತ್ತೆ ಏನಾದರೂ ನಿರ್ಲಕ್ಷ್ಯ ಮಾಡಿದರೆ ಬಹುಶಃ ನಿಮ್ಮ ಮುಂದೆ ನಾನು ಇಷ್ಟು ಸರಾಗಿ ಮಾತಾಡಲಿಕ್ಕಾಗ್ತಿಲ್ಲ ಕುಮಾರಣ್ಣ ಅವರು ಆಸ್ಪತ್ರೆಗೆ ದಾಖಲಾದಂಥ ಒಂದು ಸಂದರ್ಭದಲ್ಲಿ ಭಾಳ ಜನ ಮನಸ್ಸಿನ ಮೇಲೆ ಆಘಾತ ಆಗಿರ್ತಕ್ಕಂಥದ್ದು ನನಗೆ ಭಾಳ ಜನ ಫೋನೆಲ್ಲ ಮಾಡಿದ್ರು ಆದರೆ ನಾವು ಕೂಡ ಮಾತಾಡ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ಇರಲಿಲ್ಲ ನಾನು ಮಾಧ್ಯಮಕ್ಕೂ ಕೂಡ ಮಾತಾಡೋದಕ್ಕಾಗಲಿಲ್ಲ ಯಾಕಂದರೆ ಸಹಜವಾಗಿ ನಮ್ಮ ತಂದೆಯವರು ಅಂತ ಒಂದು ಪರಿಸ್ಥಿತಿಯಲ್ಲಿದ್ದಾಗ ಮಕ್ಕಳ ಮೇಲೆ ಆಗ್ತಕ್ಕಂಥ ಒಂದು ಪರಿಣಾಮ ಇಡೀ ಫ್ಯಾಮಿಲಿ ಮೇಲೆ ಆಗ್ತಕ್ಕಂಥ ಒಂದು ಪರಿಣಾಮ ಬಹುಶಃ ನಾನು ಎಲ್ಲರನ್ನೂ ಒಂದು ಕೈ ಜೋಡಿಸಿ ಮನವಿ ಮಾಡತಕ್ಕಂಥದ್ದು ನಮ್ಮ ತಂದೆಯವರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಕ್ಕಂಥದ್ದು ಒಬ್ಬ ಮಗನಾಗಿದೆ ದಯಮಾಡಿ ತಾವು ಸಾರ್ವಜನಿಕ ಬದುಕಿನಲ್ಲಿ ಇರತಕ್ಕಂಥ ವ್ಯಕ್ತಿ ನೀವು ಪಬ್ಲಿಕ್ ಫಿಗರ್ ಜನಗಳ ಆಸ್ತಿ ನೀವು ಆದರೂ ಕೂಡ ಇವತ್ತು ನೀವು ನಮ್ಮ ಕಣ್ಮುಂದೆ ಇನ್ನು ಹಲವಾರು ವರ್ಷಗಳ ಕಾಲ ದಯಮಾಡಿ ನಮ್ಮ ಜೊತೆಯಲ್ಲಿ ಇರಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಭಾವನೆ ನಮ್ಮೆಲ್ಲರ ಒಂದು ಒತ್ತಾಸೆ 2006 ರಿಂದ ಇದುವರೆಗೆ ಕುಮಾರಸ್ವಾಮಿ ಅವರಿಗೆ 2 ಬಾರಿ ಹೃದಯ ಚಿಕಿತ್ಸೆಯಾಗಿದೆ 2 ಬಾರಿ ಸ್ಟ್ರೋಕ್ ಆಗಿದೆ ಕೆಲವು ವಿಚಾರವನ್ನ ಮನಸ್ಸಿಗೆ ತೆಗೆದುಕೊಂಡಿದ್ದರಿಂದ ಹೀಗೆ ಆಗಿದೆ ಅಂತ ಹೇಳಿಕೊಂಡಿದ್ದಾರೆ ಆದರೆ ಈಗ ಚಿಕಿತ್ಸೆ ಪಡೆದು ಸಂಪೂರ್ಣವಾಗಿ ಗುಣಮುಖರಾಗಿದ್ದು ಒಂದಷ್ಟು ದಿನ ರಾಜಕೀಯ ಜಂಜಾಟ ಜನಸಾಮಾನ್ಯರ ಸಂಪರ್ಕದಿಂದ ದೂರ ಇರಲು ನಿರ್ಧರಿಸಿದ್ದಾರೆ
ಹೆಚ್ಚಿನ ವಿಶ್ರಾಂತಿ ಪಡೆದು ಸಂಪೂರ್ಣ ಚೇತರಿಸಿಕೊಳ್ಳಲಿ ಅಂತ ಜಿ ಕನ್ನಡ ನ್ಯೂಸ್ ಸಹ ಆಶಿಸುತ್ತೆ. ಕ್ಯಾಮರಾಮನ್ ವೆಂಕಟೇಶ್ ಜೊತೆ ಜನಾರ್ದನ್ ಹೆಬ್ಬಾರ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.